ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಮಹಾರಾಷ್ಟ್ರ ಸಿಎಂ ಕುರ್ಚಿಯ ಫೈಟ್ಗೆ ಕೊನೆಗೂ ತೆರೆ ಬಿದ್ದಿದೆ. ಬಿಜೆಪಿಗೆ ಅಡ್ಡವಾಗಿದ್ದಂತಹ ಏಕನಾಥ್ ಶಿಂದೆ ಈಗ ಸಿಎಂ ರೇಸ್ನಿಂದ ಹಿಂದೆ ಸರಿದಿದ್ದಾರೆ. ನಾನು ಕೂಡ ಸಿಎಂ ಆಗ್ತೀನಿ, ನನಗೂ ಕೂಡ ಶೇರ್ ಕೊಡಿ, ಅಧಿಕಾರ ಹಂಚಿಕೆಯ ಸೂತ್ರವನ್ನು ಮಾಡಿ ಅಥವಾ ಬಿಹಾರ್ ಮಾಡೆಲನ್ನು ಮಹಾರಾಷ್ಟ್ರಕ್ಕೂ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಂತಹ ಏಕನಾಥ್ ಶಿಂದೆ ನಿನ್ನೆ ಇದ್ದಕ್ಕಿದ್ದ ಹಾಗೆ ಪ್ರೆಸ್ ಮೀಟನ್ನು ಮಾಡಿ, ನಾನು ಬಿಜೆಪಿ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಲ್ಲ ಆ ನಿರ್ಧಾರಕ್ಕೆ ನಾನು ಸಮ್ಮತಿಸುತ್ತೇನೆ, ಮೋದಿ ಮತ್ತು ಅಮಿತ್ ಶಾ ಅವರ ನಿರ್ಧಾರವೇ ಅಂತಿಮ, ಅವರು ಏನೇ ನಿರ್ಧಾರ ತೆಗೆದುಕೊಂಡರೂ ನಾನು ಅದಕ್ಕೆ ಸರಿ ಅಂತ ಹೇಳ್ತೀನಿ, ನನಗೆ ಸಿಎಂ ಆಗುವಂತಹ ಯಾವುದೇ ಆಸೆ ಇಲ್ಲ, ಈಗಾಗಲೇ ನಾನು 2.5 ವರ್ಷ ಸಿಎಂ ಆಗಿದ್ದೇನೆ ಅಂತ ಹೇಳುವ ಮೂಲಕ ಸಿಎಂ ರೇಸ್ನಿಂದ ಏಕನಾಥ್ ಶಿಂದೆ ಅವರು ಹಿಂದೆ ಸರಿದಿದ್ದಾರೆ. ಹಾಗಾದರೆ ಗೆಳೆಯರೆ, ತನಗೂ ಕೂಡ ಶೇರ್ ಬೇಕು ಅಂತ ಕೇಳ್ತಾ ಇದ್ದಂತಹ ಏಕನಾಥ್ ಶಿಂದೆ ಇದ್ದಕ್ಕಿದ್ದ ಹಾಗೆ ಸಿಎಂ ರೇಸ್ನಿಂದ ಹಿಂದೆ ಸರಿದಿದ್ಯಾಕೆ, ಅದರ ಜೊತೆಗೆ ಬಿಜೆಪಿಗೆ ಏಕನಾಥ್ ಶಿಂದೆ ಹಾಕಿದಂತಹ ಆ ದೊಡ್ಡ ಕಂಡೀಷನ್ ಆದರೂ ಯಾವುದು, ಇದರಿಂದಾಗಿ ಮಹಾಯುತಿಯಲ್ಲಿ ಏನೆಲ್ಲ ಅವಘಡಗಳು ಆಗಬಹುದು ಅನ್ನೋದರ ಒಂದಷ್ಟು ಮಾಹಿತಿಯ ಜೊತೆಗೆ ಮಹಾರಾಷ್ಟ್ರದ ಮುಂದಿನ ಸಿಎಂ ಯಾರು ಅನ್ನೋದು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣಿಗಳಿಗೆ ಯಾವ ರೀತಿಯಾಗಿ ಆಗಿದೆ ಅಂದರೆ, ಒಂದಕ್ಕಿಂತ ಹೆಚ್ಚಿನದು ಇನ್ನೊಂದೇನೋ ಸಿಗುತ್ತೆ ಅಂದರೆ ನೇರವಾಗಿ ಅವರು ಅಲ್ಲಿಗೆ ಹೋಗಿಬಿಡ್ತಾರೆ. ಇಲ್ಲಿ ತಮ್ಮನ್ನು ಗೆಲ್ಲಿಸಿದಂತಹ ಮತದಾರರು ಅವರಿಗೆ ಲೆಕ್ಕಕ್ಕೆ ಬರಲ್ಲ. ಯಾವುದೇ ಪಕ್ಷ ಆಗಿದ್ದರೂ ಸರಿ, ಎಲ್ಲರೂ ಕೂಡ ಇದನ್ನೇ ಮಾಡ್ತಾರೆ. ಉದಾಹರಣೆಗೆ, ಬಹಳಷ್ಟು ಜನ MLAಗಳಿರ್ತಾರೆ, MP ಸ್ಥಾನಕ್ಕೆ ಅವರು ಸ್ಪರ್ಧಿಸಿ ಅಲ್ಲಿ ಅವರು ಗೆದ್ದು ಬಿಟ್ಟರೆ MLA ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ಯಾಕೆ ಈ ವಿಚಾರವನ್ನು ಈಗ ಹೇಳ್ತಾ ಇದ್ದೀನಿ ಅಂದರೆ, ಮಹಾರಾಷ್ಟ್ರದಲ್ಲಿಯೂ ಕೂಡ ಇದೇ ತರಹದ ಒಂದು ಬೆಳವಣಿಗೆ ಆಗಿದೆ. ಇಷ್ಟು ದಿನಗಳ ಕಾಲ ಮಹಾರಾಷ್ಟ್ರದ ಸಿಎಂ ನಾನು ಆಗ್ತೀನಿ ಅಂತಿದ್ದಂತಹ ಏಕನಾಥ್ ಶಿಂದೆ ಏಕಾಏಕಿಯಾಗಿ ಸಿಎಂ ರೇಸ್ನಿಂದ ಹಿಂದೆ ಸರಿದಿದ್ದಾರೆ. ಸಿಎಂ ರೇಸ್ನಿಂದ ಏಕನಾಥ್ ಶಿಂದೆ ಅವರು ಹಿಂದೆ ಸರಿಯೋದಕ್ಕೆ ಇರುವಂತಹ ಪ್ರಮುಖವಾದಂತಹ ಕಾರಣ ಏನು ಅಂದರೆ, ಅಲ್ಲಿ ಅವರ ಆ ಒಂದು ದೊಡ್ಡದಾಗಿರುವಂತಹ ಯೋಚನೆ. ಏನು ಆ ಯೋಚನೆ ಅನ್ನೋದು ನಾನು ಹೇಳಿಬಿಡ್ತೀನಿ. ಗೆಳೆಯರೆ, ಏಕನಾಥ್ ಶಿಂದೆ ಅವರ ಪುತ್ರ ಶ್ರೀಕಾಂತ್ ಶಿಂದೆ ಮಹಾರಾಷ್ಟ್ರದ MP ಕೂಡ ಆಗಿದ್ದಾರೆ. ಮಹಾರಾಷ್ಟ್ರದ MPಯಾಗಿ NDA ಸರ್ಕಾರದಲ್ಲಿ ಈಗ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆದರೆ ಏಕನಾಥ್ ಶಿಂದೆ ಅವರು ಸಿಎಂ ರೇಸ್ನಿಂದ ನಾನು ಹಿಂದೆ ಸರಿಬೇಕು ಅಂದರೆ ನನ್ನ ಮಗನಿಗೆ DCM ಪಟ್ಟವನ್ನು ಕಟ್ಟಬೇಕು ಅನ್ನುವಂತಹ ಒಂದು ಕಂಡೀಷನನ್ನು ಹಾಕಿದ್ದಾರೆ. ಇದರಿಂದಾಗಿ ಏನಾಗುತ್ತೆ ಅನ್ನೋದನ್ನು ಹೇಳ್ತೀನಿ. ಗೆಳೆಯರೆ, ಈಗ ಶ್ರೀಕಾಂತ್ ಶಿಂದೆ ಈಗ ಆಯ್ಕೆಯಾಗಿರುವಂತಹ ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಅಲ್ಲಿ ಅದು ತೆರವಾಗುತ್ತೆ. ಆ ಒಂದು ಸ್ಥಾನಕ್ಕೆ ಶ್ರೀಕಾಂತ್ ಶಿಂದೆ ಅವರಿಂದ ರಾಜೀನಾಮೆಯನ್ನು ಕೊಟ್ಟು ಏಕನಾಥ್ ಶಿಂದೆ ಅವರು ಯಾವ ಕ್ಷೇತ್ರದಿಂದ MLA ಆಗಿದ್ದಾರಲ್ಲ ಆ ಕ್ಷೇತ್ರಕ್ಕೆ ಶ್ರೀಕಾಂತ್ ಅವರನ್ನು ತಂದು ನಿಲ್ಲಿಸಿ ಉಪಚುನಾವಣೆಯನ್ನು ಮಾಡಲಾಗುತ್ತೆ. ಉಪಚುನಾವಣೆಯನ್ನು ಮಾಡಿ ಆನಂತರ ಅವರನ್ನು DCM ಮಾಡಲಾಗುತ್ತೆ. ಈ ವಿಚಾರವನ್ನು ಏಕನಾಥ್ ಶಿಂದೆ ಅವರು ಹೈಕಮಾಂಡ್ಗೆ ಹೇಳಿದ್ದಾರೆ, ನನ್ನ ಮಗನನ್ನು DCM ಮಾಡೋದಾದರೆ ಮಾತ್ರ ನಾನು ಸಿಎಂ ರೇಸ್ನಿಂದ ನಾನು ಸರಳವಾಗಿ ಹಿಂದೆ ಸರಿತೀನಿ ಅಂತ ಈಗ BJP ಹೈಕಮಾಂಡ್ ಅದಕ್ಕೆ ಒಪ್ಪಿದ ಹಾಗೆ ಕಾಣುತ್ತೆ. ಯಾಕೆಂದರೆ ಏಕನಾಥ್ ಶಿಂದೆ ಅವರು ಈಗಾಗಲೇ ಘೋಷಿಸಿಕೊಂಡು ಬಿಟ್ಟಿದ್ದಾರೆ, ನಾನು ಸಿಎಂ ರೇಸ್ನಲ್ಲಿ ಇರೋದಿಲ್ಲ ಅನ್ನುವಂತಹ ವಿಚಾರವನ್ನು. ಏಕನಾಥ್ ಶಿಂದೆ ಅವರಿಗೆ ಈಗ ಸ್ಟೇಟ್ ಪಾಲಿಟಿಕ್ಸ್ಗಿಂತ ಸೆಂಟ್ರಲ್ ಪಾಲಿಟಿಕ್ಸ್ನಲ್ಲಿ ನಾನು ಇರಬೇಕು ಅನಿಸಿದೆ. ಹಾಗಾಗಿ ತಮ್ಮ ಪುತ್ರ ಯಾವ ಕ್ಷೇತ್ರದಲ್ಲಿ MP ಆಗಿದ್ದಾರಲ್ಲ ಆ ಕ್ಷೇತ್ರದಲ್ಲಿ ತಾವು ಸ್ಪರ್ಧಿಸಿ ಗೆಲ್ಲುವಂತಹ ಇರಾದೆಯನ್ನು ಇಟ್ಕೊಂಡಿದ್ದಾರೆ. ಗೆಳೆಯರೆ, ಇವರಿವರ ಸ್ವಾರ್ಥಕ್ಕೆ ಇವರಿಗೆ ಮತ ಹಾಕಿ ನಮ್ಮ ಕ್ಷೇತ್ರವನ್ನು ಉದ್ಧಾರ ಮಾಡ್ತಾರೆ ಅಂತ ಒಂದಷ್ಟು ಮತವನ್ನು ಹಾಕಿ ಇವರನ್ನು ಗೆಲ್ಲಿಸಿರ್ತಾರಲ್ಲ, ಆ ಮತದಾರರ ಮತಕ್ಕೆ ಇವರು ಅಧಿಕಾರ ಸಿಗುತ್ತೆ ಅಂದರೆ ಬೆಲೆನೇ ಕೊಡೋದಿಲ್ವಾ ಅನ್ನೋ ಥರದಲ್ಲಾಗಿದೆ. ಕೇವಲ ಏಕನಾಥ್ ಶಿಂದೆ ಅವರ ವಿಚಾರ ಹೇಳ್ತಾ ಇಲ್ಲ, ಬಹುತೇಕ ರಾಜಕಾರಣಿಗಳು ಇದೇ ತರಹ ಮಾಡ್ತಾರೆ. ಮತದಾರರ ಮತ ಇವರಿಗೆ ಯಾವ ಸಮಯದಲ್ಲಿ ಬೇಕು ಅಂದರೆ ಚುನಾವಣಾ ಸಮಯದಲ್ಲಿ ಮಾತ್ರ ಬೇಕು, ಆನಂತರ ಇವರಿಗೆ ಅಧಿಕಾರ ಸಿಗುತ್ತೆ ಅಥವಾ ಇನ್ಯಾವುದೋ ಪಕ್ಷ ಕರೆದು ದೊಡ್ಡದಾಗಿರುವಂತಹ ಮಂತ್ರಿ ಸ್ಥಾನವನ್ನು ಕೊಡ್ತಾರೆ, ಒಂದಷ್ಟು ಕೋಟಿ ಹಣವನ್ನು ಕೊಡ್ತಾರೆ ಅಂದರೆ ಗೆಲ್ಲಿಸಿದಂತಹ ಮತದಾರರ ಮತಕ್ಕೂ ಕೂಡ ಬೆಲೆ ಕೊಡದೆ ರಾಜೀನಾಮೆಯನ್ನು ಕೊಡ್ತಾರೆ. ರಾಜೀನಾಮೆಯನ್ನು ಕೊಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗ್ತಾರೆ, ಅಲ್ಲಿ ಚುನಾವಣೆಗೆ ಸ್ಪರ್ಧಿಸ್ತಾರೆ. ಆದರೂ ಕೂಡ ನಮ್ಮ ಮೂರ್ಖ ಮತದಾರರು ಮತ್ತೆ ಅವರನ್ನೇ ಗೆಲ್ಲಿಸಿ ಆರಿಸಿ ತರ್ತಾರೆ. ಇದು ಗೆಳೆಯರೆ ಭಾರತದ
ಪ್ರಜಾಪ್ರಭುತ್ವದ ಒಂದು ಲಕ್ಷಣ ಅಂತ ಹೇಳಬಹುದು. ಇನ್ನು ಗೆಳೆಯರೆ, ಏಕನಾಥ್ ಶಿಂದೆ ಅವರು ಈಗ ಸಿಎಂ ರೇಸ್ನಿಂದ ಹಿಂದೆ ಸರಿದು ತಮ್ಮ ಪುತ್ರನನ್ನು ಈಗ ಡಿ ಸಿ ಎಂ ಮಾಡಿದರೆ ಮಹಾಯುತಿ ಅಖಾಡದಲ್ಲಿ ಒಂದಷ್ಟು ಬಿರುಕುಗಳು ಮೂಡೋದಂತೂ ಸಹಜ. ಅದರಲ್ಲೂ ಕೂಡ ಅಜಿತ್ ದಾದಾ ಪವಾರ್ ಅವರು ಕೂಡ ಸಿ ಎಂ ರೇಸ್ ಮೇಲೆ ಬಹಳ ಅಂದರೆ ಬಹಳ ಕಣ್ಣಿಟ್ಟಿದ್ರು. ಆದರೆ ಯಾವಾಗ ಏಕನಾಥ್ ಶಿಂದೆ ಹಿಂದೆ ಸರಿದ್ರಲ್ಲ, ಈಗ ಅಜಿತ್ ದಾದಾ ಪವಾರ್ ಅವರು ಕೂಡ ಹಿಂದೆ ಸರಿಬೇಕಾಗತ್ತೆ. ಅಜಿತ್ ದಾದಾ ಪವಾರ್ ಒಂದು ಮಹತ್ವವಾಗಿರುವಂತಹ ಅಥವಾ ವೆರಿ ಪವರ್ಫುಲ್ ಆಗಿರುವಂತಹ ಖಾತೆಗಳನ್ನು ತಮ್ಮ ಪಕ್ಷಕ್ಕೆ ಕೇಳ್ತಾರೆ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆಂದರೆ ಏಕನಾಥ್ ಶಿಂದೆ ಅವರು ತಮ್ಮ ಮಗನನ್ನು ಡಿ ಸಿ ಎಂ ಮಾಡಿ ಅಂತ ಹೇಳಿದ್ದಾರಲ್ಲ, ಹಾಗಾಗಿ ಅಜಿತ್ ದಾದಾ ಪವಾರ್ ಅವರು ಕೂಡ ನನ್ನನ್ನು ಕೂಡ ಡಿ ಸಿ ಎಂ ಮಾಡಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚುವರಿ ಡಿ ಸಿ ಎಂ ಇದ್ದಾರೆ, ಇಬ್ಬರು ಮೂರು ಜನ ಡಿ ಸಿ ಎಂ ಇದ್ದಾರಲ್ಲ, ಅದೇ ರೀತಿಯಾಗಿ ನನ್ನನ್ನು ಕೂಡ ಡಿ ಸಿ ಎಂ ಮಾಡಿ ಅಂತ ಬಿ ಜೆ ಪಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರಿದ್ರೆ ಯಾವುದೇ ಅನುಮಾನವನ್ನು ಪಡಬೇಕಾಗಿಲ್ಲ. ಅದರ ಜೊತೆ ಜೊತೆಗೆ ಅಜಿತ್ ದಾದಾ ಪವಾರ್ ಅವರನ್ನ ಯಾವುದೇ ಕಾರಣಕ್ಕೂ ನಂಬುವ ಹಾಗಿಲ್ಲ. ಯಾಕೆಂದರೆ ಯಾವಾಗ ಅವರು ಯಾವ ಪಕ್ಷಕ್ಕೆ ಜಂಪ್ ಹೊಡಿತಾರೋ ಗೊತ್ತಿಲ್ಲ. ಆ ಒಂದು ಕಾರಣಕ್ಕಾಗಿ ಅಜಿತ್ ದಾದಾ ಪವಾರ್ ಅವರು ಹೇಳಿರುವಂತಹ ಮಾತನ್ನು ಕೇಳಲೇಬೇಕಾದಂತಹ ಅನಿವಾರ್ಯತೆಗೆ ಬಿ ಜೆ ಪಿ ಹೈಕಮಾಂಡ್ ಬೀಳುತ್ತೆ. ಹಾಗಾಗಿ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವರ ಮಗ ಸೇರಿದ ಹಾಗೆ ಹೆಚ್ಚುವರಿ ಡಿ ಸಿ ಎಂ ಆಗ್ತಾರ ಕಾದು ನೋಡಬೇಕು. ಅದರ ಜೊತೆಗೆ ಪವರ್ಫುಲ್ ಖಾತೆಗಳು ಇವರಿವರಿಗೆ ಹಂಚಿಕೆ ಆಗತ್ತೆ. ಅದರ ಜೊತೆಗೆ ಈಗ ಸಿ ಎಂ ವಿಚಾರಕ್ಕೆ ನೇರವಾಗಿ ಬರ್ತೀನಿ. ಗೆಳೆಯರೆ, ಸಿ ಎಂ ಯಾರಾಗಬೇಕು ಅನ್ನುವಂತಹ ವಿಚಾರದಲ್ಲಿ ಬಹಳ ಗೊಂದಲಗಳಿದ್ವು, ಬಹಳಷ್ಟು ಚರ್ಚೆ ಆಯಿತು. ಈಗ ಆ ಎಲ್ಲ ಗೊಂದಲಗಳು ಬಗೆಹರಿದಿದ್ದು ಇಬ್ಬರೂ ಕೂಡ ಅಂದರೆ ಅಜಿತ್ ದಾದಾ ಪವಾರ್ ಮತ್ತು ಏಕನಾಥ್ ಶಿಂದೆ ಒಮ್ಮತವಾಗಿ ಈಗ ಬಿ ಜೆ ಪಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಬಿ ಜೆ ಪಿಗೆ ಅಧಿಕಾರ ಕೊಟ್ಟಿದ್ದಾರೆ ಅಂದರೆ ದೇವೇಂದ್ರ ಫಡ್ನವಿಸ್ ಅವರು ಮಹಾರಾಷ್ಟ್ರದ ಸಿ ಎಂ ಆಗುತ್ತಾರೆ. ದೇವೇಂದ್ರ ಫಡ್ನವಿಸ್ ಅವರು ಈ ಹಿಂದೆ ಮಹಾರಾಷ್ಟ್ರದ ಸಿ ಎಂ ಆಗಿದ್ದವರು, ಆ ಸಮಯದಲ್ಲಿ ಮಹಾರಾಷ್ಟ್ರದಲ್ಲಿ ಉತ್ತಮ ಆಡಳಿತವನ್ನು ಕೂಡ ಕೊಟ್ಟಂಥವರು. ಹಾಗಾಗಿ ದೇವೇಂದ್ರ ಫಡ್ನವಿಸ್ ಅವರು ಸಿ ಎಂ ಆದರೆ ಮಹಾರಾಷ್ಟ್ರದಲ್ಲಿ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಆಗತ್ತೆ ಅಂತ ಅಲ್ಲಿನ ಜನರು ನಂಬಿದ್ದಾರೆ. ಆನಂತರ ಆಗಿದ್ದಂತಹ ಎಲೆಕ್ಷನ್ನಲ್ಲಿ ಬಿ ಜೆ ಪಿ 100 ಸೀಟನ್ನು ಗೆಲ್ತು. ಆಗ ದೇವೇಂದ್ರ ಫಡ್ನವಿಸ್ ಅವರೇ ಮತ್ತೊಮ್ಮೆ ಸಿ ಎಂ ಆಗುತ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಉದ್ಧವ್ ಠಾಕ್ರೆ ಶಿವಸೇನೆಯನ್ನು ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ತಾವು ಸಿ ಎಂ ಆಗುವ ಆಸೆಯಿಂದ ಈ ಮೈತ್ರಿಯನ್ನು ಮಾಡಿಕೊಂಡರು. ಅದೇ ತರಹ ಉದ್ಧವ್ ಠಾಕ್ರೆ ಸಿ ಎಂ ಕೂಡ ಆದರೂ ಆ ನಂತರದಲ್ಲಿ ಬಿ ಜೆ ಪಿ ಆಪರೇಷನ್ ಮಾಡಿ ಏಕನಾಥ್ ಶಿಂದೆ ಅವರನ್ನು ಸಿ ಎಂ ಮಾಡೋದಾಗಿ ಹೇಳಿ 45 ಜನ ಶಾಸಕರನ್ನು ಕರೆತಂತು. ಆ ಸಮಯದಲ್ಲಿ ದೇವೇಂದ್ರ ಫಡ್ನವಿಸ್ ಅವರು ಉಪಮುಖ್ಯಮಂತ್ರಿ ಅಂದರೆ ಡಿ ಸಿ ಎಂ ಆಗಿದ್ದರು. ಈಗ ಬಿ ಜೆ ಪಿ 132 ಸೀಟ್ನ ಬಲವನ್ನು ಹೊಂದಿದೆ. ಅದರ ಜೊತೆಗೆ 5 ಜನ ಪಕ್ಷೇತರ ಶಾಸಕರು ಕೂಡ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ 137 ಸಂಖ್ಯೆಗಳ ಬಲವನ್ನು ಬಿ ಜೆ ಪಿ ಹೊಂದಿದೆ. ಮ್ಯಾಜಿಕ್ ನಂಬರ್ಗೆ ಇನ್ನು 8 ಸೀಟ್ಗಳು ಮಾತ್ರ ಕಡಿಮೆ ಇವೆ. ಹಾಗಾಗಿ ಈ ಬಾರಿ ಬಿ ಜೆ ಪಿಯೇ ಅಲ್ಲಿ ಸಿ ಎಂ ಆಗಬೇಕು, ಬಿ ಜೆ ಪಿ ಪಕ್ಷದವರೇ ಸಿ ಎಂ ಆಗಬೇಕು ಅಂತ ಜನರು ಕೂಡ ಪಟ್ಟು ಹಿಡಿದಿದ್ರು, ಕಾರ್ಯಕರ್ತರು ಪಟ್ಟು ಹಿಡಿದಿದ್ರು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲಿ ಬಿ ಜೆ ಪಿಯ ಅದ್ಭುತ ಗೆಲುವಿಗೆ ಕಾರಣವಾಗಿದ್ದಂತಹ ಆರ್ ಎಸ್ ಎಸ್ ಕೂಡ ಪಟ್ಟು ಹಿಡಿದಿತ್ತು. ಹಾಗಾಗಿ ಬಿ ಜೆ ಪಿ ಹೈಕಮಾಂಡ್ ಈಗ ದೇವೇಂದ್ರ ಫಡ್ನವಿಸ್ ಅವರಿಗೆ ಪಟ್ಟವನ್ನು ಕಟ್ಟೋದಕ್ಕೆ ಮುಂದಾಗಿದೆ. ಈ ಒಂದು ಮೈತ್ರಿ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಯಾಕೆಂದರೆ ಆರಂಭದಲ್ಲಿಯೇ ಈ ರೀತಿಯಾಗಿರುವಂತಹ ಡಿಮ್ಯಾಂಡ್ಗಳು, ಈ ರೀತಿಯಾಗಿರುವಂತಹ ಕಂಡೀಷನ್ಗಳು ಬಂದರೆ ಮುಂದಿನ ದಿನಗಳಲ್ಲಿ ಇದು ಬೇರೆಯದ್ದೇ ರೀತಿಗೆ ಹೋಗುತ್ತೆ. ಯಾಕೆಂದರೆ ಬಹಳಷ್ಟು ಸಮ್ಮಿಶ್ರ ಸರ್ಕಾರಗಳಲ್ಲಿ ಇದೇ ರೀತಿ ಆಗಿರೋದನ್ನು ನಾವು ನೋಡಿದ್ದೀವಿ. ಈಗಿನ ಸಂದರ್ಭದಲ್ಲಿ ಹೇಗೋ ಒಂದು ಸಿಗತ್ತೆ, ಆಯಿತು ಮುಂದೆ ನೋಡ್ಕೋಣ ಅನ್ನುವಂತಹ ರೀತಿಯಲ್ಲಿ ರಾಜಕಾರಣಿಗಳಿರ್ತಾರೆ. ಆದರೆ ಸದ್ಯ ಮಹಾರಾಷ್ಟ್ರದ ಪರಿಸ್ಥಿತಿ ಆ ತರಹ ಇಲ್ಲ. ಯಾಕಂದರೆ ಬಿ ಜೆ ಪಿ 137 ಸಂಖ್ಯಾಬಲವನ್ನು ಹೊಂದಿದೆ. ಒಟ್ಟಾರೆಯಾಗಿ ಮಹಾರಾಷ್ಟ್ರ ಸಿ ಎಂ ಗಾದಿಯ ಫೈಟ್ ಕೊನೆಗೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದು ದೇವೇಂದ್ರ ಫಡ್ನವಿಸ್ ಅವರನ್ನ ಸಿ ಎಂ ಆಗಿ ಆಯ್ಕೆ ಮಾಡಲಾಗಿದೆ. ಇವತ್ತು ಸಂಜೆ ಅಧಿಕೃತ ಘೋಷಣೆ ಆಗುತ್ತೆ. ಇದು ಗೆಳೆಯರೆ ಮಹಾರಾಷ್ಟ್ರದಲ್ಲಿ ನಡೀತಾ ಇರುವಂತಹ ಡೆವಲಪ್ಮೆಂಟ್ಗಳ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.